ನೋಡೇ ಬಿಡೋಣ ಹಾಗಾದ್ರೆ ಮೇಲ್ಕೋಟೆಯಲ್ಲಿ ಯಾರ ಕೈ ಮೇಲಾಗುತ್ತೆ ಈ ಈ ಕ್ಷೇತ್ರದಲ್ಲಿ ಯಾರ ಪರವಾಗಿ ಮತದಾರರ ಒಲವಿದೆ ಅನ್ನೋದನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನ ಸರಿಯಾಗಿ 4 ಗಂಟೆ ಮುಗಿದಿದೆ ಇವತ್ತಿನ ಎರಡನೇ ಕ್ಷೇತ್ರವಾಗಿ ಮೇಲ್ಕೋಟೆ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆದಿದೆ ಸಾವಿರಾರು ಸಂಖ್ಯೆಯಲ್ಲಿ ಮತದಾರರು ಕರೆ ಮಾಡಿದ್ದಾರೆ ತಮ್ಮ ನೆಚ್ಚಿನ ಅಭ್ಯರ್ಥಿ ಪರವಾಗಿ ಮತ ಹಾಕಿದ್ದಾರೆ सो मंड्य जिले प्रमुख क्षेत्र इतना मेलकोटे क्षेत्र सामू संख्य क्षेत्र जनते काल तम आय्केन करे करे पैकी यार मन यार कड़े यहा पक्ष के हेच्चुलवे क्षेत्र नोड़ता हम तो मेलकोटे विधानसभा क्षेत्र बंद करे संख्य 12,047 पैकी पुरुष 10,878 महिळेयरु 1,169 अदरली रैत संघद दर्शन पुट्टण्णय्य अवर परवागि दाखलागिरुव मतगळु 3,217 पुरुष मतदार 2,901 महिळा मतदार 316 इन्नु बीजेपी परवागि इल्ली केवल 1,009 मतगळु मात्र दाखलागिदे बीजेपी पर 912 पुरुष 97 जन महिळेयरु मनसुमाडिदारे इन्नु जेडीएस ಈ ಕ್ಷೇತ್ರದಲ್ಲಿ 7231 ಮತಗಳನ್ನು ಪಡೆದಿದೆ 6546 ಪುರುಷರು 685 ಮಹಿಳೆಯರು ಜೆಡಿಎಸ್ ಪರವಾಗಿ ಮತ ಹಾಕಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದಾಖಲಾಗಿರೋ ಒಟ್ಟು ಮತಗಳು 590 519 ಪುರುಷರು 71 ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ದಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವೆರಿ ಪುವರ್ ಪರ್ಫಾರ್ಮೆನ್ಸ್ ಇಲ್ಲಿ ಜೆಡಿಎಸ್ ಮತ್ತು ರೈತ ಸಂಘ ಹೊರತುಪಡಿಸಿದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಗೆ ನೆಲೆ ಇಲ್ಲ ಅಂತ ಹೇಳಲಾಗಿತ್ತು ಅದೇ ಪ್ರಕಾರವಾಗಿ ಇವತ್ತಿನ ಸರ್ವೆಯಲ್ಲಿ ಫಲಿತಾಂಶ ಇದೆ ಮೇಲ್ಕೋಟೆಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಒಂದಿಷ್ಟು ಅತ್ಯಧಿಕ ಮತಗಳನ್ನು ರಾಷ್ಟ್ರೀಯ ಪಕ್ಷಗಳನ್ನು ಹೋಲಿಕೆ ಮಾಡ್ಕೊಂಡ್ರೆ ಅತ್ಯಧಿಕ ಮತಗಳನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಗೆ ಶೇಕಡಾ 5ರಷ್ಟು ಮತ ಹಾಕಿದ್ದಾರೆ ಜೆಡಿಎಸ್ ಒಂದು ಮಟ್ಟಕ್ಕೆ ಪರವಾಗಿಲ್ಲ ಇನ್ನು ಜೆಡಿಎಸ್ ಗೆ ಶೇಕಡಾ 60ರಷ್ಟು ಮತಗಳು ದಾಖಲಾಗಿದೆ ರೈತ ಸಂಘದ ವಿರುದ್ಧ 4,014 ಮತಗಳ ಭರ್ಜರಿ ಅಂತರದಿಂದ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸೋ ಈ ಬಾರಿಯೂ ಕೂಡ ಜೆಡಿಎಸ್ ಇಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ ಜೆಡಿಎಸ್ ವರ್ಸಸ್ ರೈತ ಸಂಘ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಮೇಲ್ಕೋಟೆ ಕ್ಷೇತ್ರದಲ್ಲಿ ಸಿಎಸ್ ಪುಟ್ರಾಜು ಅವರ ಪರವಾಗಿ ಮತದಾರರು ತಮ್ಮ ಒಲವನ್ನು ತೋರಿಸಿದ್ದಾರೆ ಮತ್ತೆ ಜಯಬೇರಿ ಬಾರಿಸುವತ್ತ ಸಿಎಸ್ ಪುಟ್ರಾಜು ದಾಪುಗಲಾಗ್ತಿದ್ದಾರೆ ಇಲ್ಲಿ ಇವರ ಅಭಿವೃದ್ಧಿ ಕಾರ್ಯಗಳು ಇವರ ಕೈ ಹಿಡಿದಿದೆ ನೀರಾವರಿ ಯೋಜನೆಗಳು ಇವರ ಕೈ ಹಿಡಿದಿದೆ ಸಂಪೂರ್ಣವಾಗಿ ಮೇಲ್ಕೋಟೆಯ ಅಭಿವೃದ್ಧಿಯ ಮುಖಾಂತರ ಜನರ ಮನಗೆದ್ದಿದ್ದಾರೆ ರಸ್ತೆ ಅಭಿವೃದ್ಧಿ ಮಾಡಿದ್ರು ಬಹಳ ವಿಶೇಷವಾಗಿ ಕ್ಷೇತ್ರಕ್ಕೆ 450 ಕೋಟಿ ರೂಪಾಯಿ ಸಚಿವರಾಗಿದ್ದಾಗ ತಂದು ಒಂದಿಷ್ಟು ಕಾಮಗಾರಿಗಳನ್ನು ಮಾಡಿಸಿದ್ರು ಸಂಪರ್ಕಕ್ಕೆ ಸಿಗ್ತಾರೆ ಅಭಿವೃದ್ಧಿ ಕಾರ್ಯಗಳ ದೂರ ಆಲೋಚನೆಗಳು ಇವರಲ್ಲಿದೆ ಇವೆಲ್ಲವನ್ನ ಗಮನಿಸಿಕೊಂಡು ಮತ್ತೊಮ್ಮೆ ಮೇಲ್ಕೋಟೆಯಲ್ಲಿ ಜೆಡಿಎಸ್ ಪರ ಜೈ ಅನ್ನಿದ್ದಾರೆ ಮತದಾರರು ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ಕಂಪ್ಯಾರಿಟಿವ್ಲಿ ಬಿಜೆಪಿ ಕಾಂಗ್ರೆಸ್ ಗಿಂತ ಉತ್ತಮ ಪ್ರದರ್ಶನ ತೋರಿದೆ ಅವರಿಬ್ಬರನ್ನು ಬಿಟ್ರೆ ಜೆಡಿಎಸ್ ಬಿಟ್ರೆ ದರ್ಶನ್ ಪುಟ್ಟಣ್ಣಯ್ಯ ಪರವಾಗಿ ಹೆಚ್ಚು ಮತ ಹಾಕಿದ್ದಾರೆ ಪುಟ್ಟಣ್ಣಯ್ಯ ಅವರು ರೈತ ಸಂಘದ ಈ ಹಿಂದಿನ ಪ್ರಬಲ ಅಭ್ಯರ್ಥಿಯಾಗಿದ್ದರು ಅವರ ಹಾದಿಯಲ್ಲೇ ಅವರ ಮಗ ಕೂಡ ಸಾಕ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ತ್ಯಾಗರಾಜ್ ಕಣಕ್ಕಿಳಿಯೋ ಸಾಧ್ಯತೆ ಬಹಳ ದಟ್ಟವಾಗಿದೆ ಬಿಜೆಪಿ ಇಂದ ಡಾಕ್ಟರ್ ಇಂದ್ರೇಶ್ ಇವರ ಹೆಸರು ಬಹಳ ಮುಂಚೂಣಿಯಲ್ಲಿದೆ ಬಿಜೆಪಿ ಬಂದಿರೋ ಕರೆಗಳಲ್ಲಿ ಬಹುತೇಕರು ಅವರ ಹೆಸರುಗಳನ್ನು ಹೇಳಿದ್ದಾರೆ ಸೋ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸರ್ವೆಯ ಫಲಿತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬಿಜೆಪಿ 8% ಕಾಂಗ್ರೆಸ್ 5% ಜೆಡಿಎಸ್ 60% ಮೇಲ್ಕೋಟೆಯಲ್ಲಿ ರೈತ ಸಂಘದ ಅಭ್ಯರ್ಥಿ ಬಹಳ ಪ್ರಮುಖವಾದ ಮತಗಳನ್ನು ಪಡೆದುಕೊಂಡಿದ್ದಾರೆ ಓಟ್ ಶೇರ್ ಅನ್ನು ಪಡೆದಿದ್ದಾರೆ ಸುಮಾರು 60 ಜೆಡಿಎಸ್ ಗೆ ಹೋಗಿದೆ ಇನ್ನೊಂದು 27% ರೈತ ಸಂಘಕ್ಕೆ ಬಂದಿದೆ ಬಿಜೆಪಿ 8% ಕಾಂಗ್ರೆಸ್ ಕೇವಲ 5% ಕಂಪ್ಯಾರಿಟಿವ್ಲಿ ರಾಷ್ಟ್ರೀಯ ಪಕ್ಷಗಳು ಈ ಕ್ಷೇತ್ರದಲ್ಲಿ ಬಹಳ ಕಳಪೆ ಪ್ರದರ್ಶನವನ್ನು ತೋರಿಸಿದ್ದಾರೆ ಈ ಬಾರಿಯೂ ಕೂಡ ಜೆಡಿಎಸ್ ವರ್ಸಸ್ ರೈತ ಸಂಘದ ನಡುವೆ ಬಹಳ ದೊಡ್ಡ ಪೈಪೋಟಿ ಇದೆ ರೈತ ಸಂಘದಿಂದ ದರ್ಶನ್ ಪುಟ್ಟಣ್ಣಯ್ಯ ಹೆಸರು ಕೇಳಬರ್ತಿದೆ ಇನ್ನು ಜೆಡಿಎಸ್ ನಿಂದ ಸಿಎಸ್ ಪುಟ್ರಾಜು ಬಹುತೇಕ ಅವರಿಗೆ ಟಿಕೆಟ್ ಫೈನಲ್ ಅವರೇ ಈ ಬಾರಿ ಗೆದ್ದು ಬರ್ತಾರೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಈ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಚುನಾವಣಾ ಪೂರ್ವ ಸಮೀಕ್ಷೆ ಇನ್ನೊಂದು ಕ್ಷೇತ್ರದ ಮತ ಸಮೀಕ್ಷೆ ಕೂಡ ಈಗ ನಡೆಯತಾ ಇದೆ ಈ ಕ್ಷೇತ್ರದ ಫಲಿತಾಂಶ 8 ಗಂಟೆಗೆ ಬರುತ್ತೆ ಇವಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ